ವಿಜಯನಗರದ ಪತನದ ನಂತರ ಸಾಮಂತ ರಾಜರಾದ ಮಹಾಮಂಡಲೇಶ್ವರರ ಅಧೀನಕ್ಕೆ ಬಂದ ಈ ಪ್ರಾಂತ್ಯವನ್ನು ಸಾಳುವ ರಾಜಮನೆತನದ ಮಹಾರಾಣಿ ಚನ್ನಭೈರಾದೇವಿಯು 1550 ರಲ್ಲಿ ಪಟ್ಟಾಭಿಷಿಕ್ತಳಾಗಿ ಆಳ್ವಿಕೆಯನ್ನು ನಡೆಸುತ್ತಾಳೆ. ಶಿಲಾ ಶಾಸನಗಳ ಪ್ರಕಾರ ರಾಣಿಯ ಆಳ್ವಿಕೆಯ ಪ್ರಾಂತ್ಯವು ಗೋವಾದ ದಕ್ಷಿಣದಿಂದ ಹಿಡಿದು ದಕ್ಷಿಣ ಕನ್ನಡದ ಮೂಲಕ ಮಲಬಾರಿನವರೆಗೆ ಚಾಚಿತ್ತು. ಭಟ್ಕಳ, ಹೊನ್ನಾವರ, ಮಿರ್ಜಾನ್, ಅಂಕೋಲಾ ಹಾಗೂ ಬೈಂದೂರಿನಲ್ಲಿ ಸುಸಜ್ಜಿತ ಬಂದರು ವ್ಯವಸ್ಥೆಯನ್ನು ಹೊಂದಿದ್ದ ಈ ಪ್ರಾಂತ್ಯವು ಕರಿಮೆಣಸಿನ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ವೀರತೆಯ ಹೆಸರಾದ ಈಕೆಗೆ ವೀರಾಂಬ ಎಂಬ ಹೆಸರು ಇತ್ತು. ಪೋರ್ಚುಗೀಸರ ಸಂಪರ್ಕದಿಂದ ಈಕೆಯು ಕೆಚ್ಚೆದೆಯ ರಾಣಿ ಎಂದೇ ಪ್ರಸಿದ್ಧಳಾದಳು. ಇವಳ ಕಾಲದಲ್ಲಿ ಗೇರುಸೊಪ್ಪೆಯ ಖ್ಯಾತಿ ದೇಶ ವಿದೇಶಗಳಿಗೆ ಹರಡಿತು. ಪೋರ್ಚುಗೀಸರು ಬಹಳ ವರ್ಷಗಳಿಂದ ಆಕೆಯ ಸ್ನೇಹ ಸಂಪಾದಿಸಿ ಅನೇಕ ಪ್ರಯೋಜನಗಳನ್ನು ಪಡೆದಿದ್ದರು. ಆದರೆ ಆಗಾಗ ಕಿರುಕುಳವನ್ನು ಕೊಡುತ್ತಿದ್ದರು. ಚನ್ನಭೈರಾದೇವಿಯ ಕೊನೆಯ ಕಾಲದಲ್ಲಿ ಗೇರುಸೊಪ್ಪವು ಕೆಳದಿ ನಾಯಕರ ಅಧೀನಕ್ಕೆ ಬಂದಿತ್ತು. ಮಾತ್ರವಲ್ಲ, ತನ್ನ ಪ್ರಜೆಗಳ ಕ್ಷೇಮಾಭಿವೃದ್ಧಿಯನ್ನು ಬಯಸಿದ್ದ ರಾಣಿಯು ಕಾಲದಲ್ಲಿ ಲೀನಳಾದಳು. 2021 ರಲ್ಲಿ ಚನ್ನಭೈರಾದೇವಿಯ ಜೀವನ ಚರಿತ್ರೆಯನ್ನೊಳಗೊಂಡ ಪುಸ್ತಕವು ಅಂಕಿತ ಪ್ರಕಾಶನದಿಂದ ಪ್ರಕಟಗೊಂಡಿದೆ. ಚನ್ನಭೈರಾದೇವಿಯ ರಾಷ್ಟ್ರಪ್ರೇಮ ಇಂದಿನ ಯುವಕರಿಗೆ ಸದಾ ಪ್ರೇರಣೆ. ವೀಕ್ಷಕರೇ, ಇದು ನ್ಯೂಸ್ 13 ನ ವಿಶೇಷ ವೀರವನಿತೆಯರ ಪರಿಚಯ ಸರಣಿ ಕಾರ್ಯಕ್ರಮ. ನಮಸ್ಕಾರ.